18 20 ಸನ ಬರ್ತಕ್ಕಂಥದ್ದನ್ನು ನಾನು ಮೊದಲೇ ಪ್ರೆಡಿಕ್ಟ್ ಮಾಡಿದ್ದೆ. ಅದರಿಂದ ಇವತ್ತು ಬಿಡದಿಯ ಮತದಾರರು ದುಡಿಮೆಗೆ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಬಿಡದಿ ಅಂದರೆ ಮೊದಲು ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗ ನನಗೆ ಜನ್ಮ ಕೊಟ್ಟಂಥ ಸ್ಥಳ ಇದು. ಮೊದಲು ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಂಥದ್ದೇನಿತ್ತು, ಇಲ್ಲಿ ಈ ಭಾಗದಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜನ ಎಂದೂ ಸಹ ಯಾವುದೇ ಚುನಾವಣೆಗಳಲ್ಲೂ ಆಶೀರ್ವಾದ ಮಾಡ್ಕೊಂಬಂದಿರತಕ್ಕಂಥದ್ದೇನಿದೆ ಇವತ್ತು ಅದು ಮತ್ತೆ ಪುನರಾವರ್ತನೆ ಆಗಿರ್ತಕ್ಕಂಥದ್ದು. ಬಿಡದಿಯ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ನಮ್ಮ ಮುಂದಿನ ಒಂದು ಹೋರಾಟಕ್ಕೆ, ಏಕೆಂದರೆ ನಾನು 2 ದಿನಗಳ ಕಾಲ ನಮ್ಮ ಶಾಸಕರ ಜೊತೆ ನಾನೇ ಖುದ್ದು 23 ವಾರ್ಡ್ಗಳಿಗೆ ಏನು ಭೇಟಿ ಕೊಟ್ಟಿದ್ದೆ. ಜನತೆ ಆಶೀರ್ವಾದ ಈ ಭಾಗದಲ್ಲೇನಿದೆ, ಇದು ನನಗೆ ಮುಂದಿನ 2023 ಗುರಿ ನಾನು ಹೇಳ್ತಾ ಇದ್ದೇನೆ. ಆ ಒಂದು ಹೋರಾಟಕ್ಕೆ ಒಂದು ಮಾನಸಿಕವಾಗಿ ನನಗೆ ಶಕ್ತಿ ತುಂಬಿದ್ದಾರೆ ಈ ಭಾಗದ ಜನತೆ ಅಂತಕ್ಕಂಥ ಒಂದು ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ 23 ವಾರ್ಡ್ಗಳಲ್ಲೂ ನಮ್ಮ ಪಕ್ಷ ಇಲ್ಲ, ಅವರು ಭಾಳ 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 ದೊಡ್ಡ ಮಟ್ಟದಲ್ಲಿ ಈ ಬಾರಿ ಬಿಡದಿಯನ್ನು ಹಿಡಿಲೇಬೇಕು ಅಂತ ಹೇಳಿ ಹೊರಟಂಥದ್ದೇನಿದೆ. ಈ ಬಾರಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಕೇತಂಗಳೇ ಹಳ್ಳದಲ್ಲೇನಿದ್ದಾನೆ ಆ ಹಳ್ಳಿಕ್ಕೆ ನೂಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಂಥ ಪದಗಳು ನಾನು ನೋಡಿದ್ದೇನೆ. ಅದರಿಂದಲೇ ಅದೆಲ್ಲವನ್ನು ನೋಡಿ ಇವತ್ತು ಬಿಡದಿಯ ಮತದಾರರು ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ಅವರಿಗೇನು ಎಲ್ಲ ರೀತಿಯ ಒಂದು ಕುತಂತ್ರದ ರಾಜಕಾರಣ ಮಾಡಲಿಕ್ಕೆ ಹೊರಟರು, ಚುನಾವಣೆಯನ್ನು ಸಂಪೂರ್ಣವಾಗಿ ಅವ್ರ ತೆಕ್ಕಿಗೆ ತೆಗೆದುಕೋಬೇಕು ಅಂತ ಏನು ಹೊರಟಿದ್ರು ಇಲ್ಲಿಯ ಲೋಕಸಭಾ ಸದಸ್ಯರು ಮತ್ತು ಮಾಜಿ ಶಾಸಕರೆಲ್ಲ ಸೇರಿ ಏನು ದೊಡ್ಡ ಮಟ್ಟದ ಹಿಂಡೆ ಇತ್ತಿಲ್ಲಿ ಚುನಾವಣೆ ನಡೆಸಲಿಕ್ಕೆ ನಾಯಕರ ಹಿಂಡನ್ನು ಕರ್ಕೊಂಬಂದಿದ್ದರು. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಬಿಡದಿಯ ಮತದಾರರು ನಮ್ಮ ಪಕ್ಷವನ್ನು ಏನು ಉಳಿಸಿದ್ದಾರೆ ಅದು ಅವ್ರ ಪಕ್ಷ, ಜನತೆಯ ಪಕ್ಷ ಇದು ಉಳಿಸಿರ್ತಕ್ಕಂಥದ್ದು. ಮುಂದಿನ ಒಂದು ಹೋರಾಟಕ್ಕೆ ಒಂದು ಆತ್ಮಸ್ಥೈರ್ಯ ತುಂಬಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ರಾಜ್ಯದ ಬಿಜಾಪುರ ಜಿಲ್ಲೆ ಇರ್ಬೋದು, ರಾಯಚೂರು ಇರ್ಬೋದು, ನಮ್ಮ ಈವನ್ ಶಿರಾದಲ್ಲಿ ನಮ್ಮ ಪಕ್ಷ ಹಿನ್ನಡೆಯಾಗಿತ್ತು ಹೋದ ವಿಧಾನ ಪರಿಷತ್ತಿನ ವಿಧಾನಸಭೆಯ ಚುನಾವಣೆಯಲ್ಲಿ. ಇವತ್ತು 7 ಸ್ಥಾನ ಗೆದ್ದಿದ್ದೇವೆ, 1 ಪಕ್ಷೇತರ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದಾರೆ, 8 ಸ್ಥಾನ ಕಾಂಗ್ರೆಸ್, 11 ಸ್ಥಾನ ಗೆದ್ದಿದ್ದಾರೆ. ಶಿರಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮುಳುಗೆ ಹೋಯಿತು ಅಂತಿದ್ದಾರಲ್ಲ ಅದಕ್ಕೆ ಜನ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅಲ್ಲೋ ಸಹ. ಅದಕ್ಕೆ ಹೇಳಿದ್ದು ವಿಧಾನಸಭೆಯ ಉಪಚುನಾವಣೆಗಳು ನಡೆಯೋದು ಬೇರೆ, ಜನರಲ್ ಚುನಾವಣೆಗಳು ಬಂದಾಗ ನಡೆಯತಕ್ಕಂಥ ಫಲಿತಾಂಶಗಳೇ ಬೇರೆ ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ಏನು ಹೇಳಿದ್ದೇನೆ. ಮುಂದಿನ 2023 ಜನತಾದಳ ಮುಳುಗೆ ಹೋಯಿತು ಅಂತಕ್ಕಂಥದ್ದಕ್ಕೆ 2023ಕ್ಕೆ ಈ ನಾಡಿನ ಜನತೆ ಉತ್ತರ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಮೇಲ್ಗೈ ಆಗೋದಿಲ್ಲ ನೋಡಿ, ಚಿಕ್ಕಮಗಳೂರಿನಲ್ಲಿ ನಮ್ಮ ಪಕ್ಷ ಬಿಟ್ಟು ಯಾರೂ ಅಧಿಕಾರ ಮಾಡೋಗೇ ಇಲ್ಲ. ಅಲ್ಲಿ ನಗರಸಭೆ ನಮ್ಮ ಪಕ್ಷ ಹೊರತುಪಡಿಸಿ ನಮ್ಮ ಪಕ್ಷದ ಬೆಂಬಲ ಯಾರಿಗೆ ಸಿಗುತ್ತೆ ಅವ ಅಲ್ಲಿ ನಗರಾಡಳಿತ ನಡೆಸ್ತಾರೆ. ಹೀಗೆ ಹಲವಾರು ಕ್ಷೇತ್ರಗಳು ಅಲ್ಲಿ ಅದೇ ರೀತಿಯಲ್ಲಿದೆ, ಹಲವಾರು ರಾಜ್ಯದ ಹಲವಾರು ಕ್ಷೇತ್ರಗಳಲ್ಲಿ ಅದೇ ರೀತಿಯ ಫಲಿತಾಂಶ ಇರತಕ್ಕಂಥದ್ದು. ನಾವೇನು ಆರ್ಥಿಕವಾಗಿ ಎಲ್ರಿಗೂ ಏನು ಶಕ್ತಿ ತುಂಬಲಿಕ್ಕೆ ಆಗಿರಲಿಲ್ಲ, ಅವರವರೇ ಹೋರಾಟ ಮಾಡಿದ್ದಾರೆ ಕಾರ್ಯಕರ್ತರುಗಳು. ಸೋಣೂರಿನಲ್ಲಿ 2 ಸೀಟ್ ಗೆದ್ದಿದ್ದಾರೆ, ಬಿಜಾಪುರದ ದೇವರಿಪ್ಪಿರಿಗಿಲಿ 5 ಸೀಟ್ ಗೆದ್ದಿದ್ದಾರೆ, ರಾಯಚೂರಿನಲ್ಲಿ ಗೆದ್ದಿದ್ದಾರೆ. ಹೀಗೆ ಹಲವಾರು ಕಡೆ ಫಲಿತಾಂಶದಲ್ಲಿ ಈವನ್ ಕರಾವಳಿ ಪ್ರದೇಶದಲ್ಲಿ ಯಾವ ಕಾಪುರ್ನ ನಮ್ಮ ಪಕ್ಷದ ಬೇಸೆ ಇರಲಿಲ್ಲ ಅಲ್ಲೂ ಸಹ 1 ಸೀಟ್ ಗೆದ್ದಿದ್ದಾರೆ ಮೊದಲನೇ ಬಾರಿಗೆ. ಹೀಗೆ ಒಂದು ಪಕ್ಷ ಮತ್ತೆ ಪುನಃ 2023ಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ಎಲ್ಲರ ನಿರೀಕ್ಷೆಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ, ರಾಜಕೀಯ ಪಕ್ಷಗಳ ವಿಶ್ಲೇಷಕರ ನಿರೀಕ್ಷೆ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ 2023 ನಮ್ಮ ಪಕ್ಷದ ಸಂಘಟನಾ ವರ್ಷ, ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಸಂಕ್ರಾಂತಿ ದಿನದಿಂದ ನಾನೀಗಾಗಲೇ ಏನು ಹೇಳಿದ್ದೇನೆ, ಒಂದು ವರ್ಷ ಯಾವುದೇ ರೀತಿಯ ಬಿಡುವನ್ನು ತೆಗೆದುಕೊಳ್ಳದೆ ಈ ಪಕ್ಷದ ಸಂಘಟನೆಗೆ 123 ಗುರಿ ಏನಿದೆ ಅದು ಮುಟ್ತಕ್ಕಂಥದ್ದಕ್ಕೆ ಯಾರು ಎಷ್ಟೇ ಲಘುವಾಗಿ ಮಾತನಾಡಲಿ, ನನ್ನದೇ ಆದಂಥ ರೀತಿಯಲ್ಲಿ ಜನತೆಯ ವಿಶ್ವಾಸಗಳಷ್ಟೇ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ.